ಅದಕ್ಕೆ ಹೇಳ್ತೀನಲ್ಲ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಹೋದ್ರೆ ಹೋಗ್ಲಿ ಹಿಂಗೆ ಮಾಡ್ತೀನಿ ಹೇಳಲ್ಲ. ಹೋಗೋ ಮುಂಚೆ ಎಲ್ಲರೂ ನೋಡ್ಬೇಕು, ಲಕ್ಷ್ಮಣ ಸೋದಿನೋ, ಜಗದೀಶ್ ಶೆಟ್ಟರು, ಇನ್ನೊಬ್ರು ಕೆಲವರೆಲ್ಲ ಹೋಗಿದ್ದಾರೆ. ನಾನು ಎಮ್ ಎಲ್ ಎ ಹೇಗಾದೆ, ನಾನು ಮಂತ್ರಿ ಹೇಗಾದೆ, ನಾನು ಮುಖ್ಯಮಂತ್ರಿ ಆಗಿ ಹೇಗಾದೆ, ನಾನು ಜಿಲ್ಲಾ ಪರಿಷತ್ ಸದಸ್ಯ ಹೇಗಾಗಿದ್ದೆ, ಕಾರ್ಪೊರೇಟರ್ ಹೇಗಾಗಿದ್ದೆ, ಎಲ್ಲ ಕಾರ್ಯಕರ್ತರ ಬೆವರಿನ ಫಲ ಈ ಎಲ್ಲ ಸ್ಥಾನಮಾನಗಳನ್ನು ಕೂಡ ಪ್ರಮುಖರು ಚುನಾಯಿತ ಪ್ರತಿನಿಧಿಗಳು ಪಡೆದಿದ್ದರು. ಅವ್ರ ಸ್ವಂತ ಶಕ್ತಿ ಮೇಲೆ ಅಲ್ಲ, ಇದನ್ನು ಅವ್ರು ನೆನ್ಪಿಟ್ಕೋಬೇಕು. ಅವ್ರ ಸ್ವಂತ ಶಕ್ತಿ ಇದ್ದವರು ಕೂಡ ನೆನ್ಪಿಟ್ಕೋಬೇಕು, ದುಡ್ಡಿದ್ದವರು ನೆನ್ಪಿಟ್ಕೋಬೇಕು, ಜಾತಿ ಅಂತ ಹೇಳ್ಕೊಂಡಿದ್ದವರು ನೆನ್ಪಿಟ್ಕೋಬೇಕು. ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರ ಬೆವರಿನ ಫಲ. ಅದೇ ರೀತಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಧರ್ಮದ ಕೆಲಸವನ್ನ, ದೇಶದ ಕೆಲಸ ಮಾಡ್ತಾ ಇದೆ ಅಂತ ನಂಬಿರಂತ ಕೋಟಿ ಕೋಟಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದಕ್ಕೋಸ್ಕರ ನಾವೆಲ್ಲ ಸ್ಥಾನಮಾನಗಳಿಗೆ ಬಂದಿದ್ದು ಅದೇ ಬಂದಿರೋದು. ನಾನು ಅದಕ್ಕೋಸ್ಕರ ಈಗ ಈ ನಿಮಿಷದಲ್ಲಿ ಏನೇ ಮಾತಾಡಿದ್ರು ಕೂಡ ಶೆಟ್ಟರ್ ಏನು ಹೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಕ್ಕಾಗತ್ತೆ, ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಸಾಮಾನ್ಯ ಕಾರ್ಯಕರ್ತ ಯಾರಿದ್ದಾನೆ, ಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಿದ್ದೀನಿ, ಜಗದೀಶ್ ಶೆಟ್ಟರು ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಹಿಂದೆ ರಾಜ್ಯದ ಅಧ್ಯಕ್ಷರಾಗಿರ್ಬೇಕು ಅಂತ ಯಡಿಯೂರಪ್ಪನವ್ರಿಗೆ, ಅನಂತಕುಮಾರ್ಗೆ, ನನಗೆ, ಜಗದೀಶ್ ಶೆಟ್ಟರ್ಗೆ, ಸದಾನಂದ ಗೌಡರಿಗೆ, ಬಹಳ ಜನಕ್ಕೆ ಹಿಂದೆ ಪಕ್ಷ ಶಕ್ತಿಶಾಲಿಯಾಗಿ ಇಲ್ಲದೇ ಇರೋಂಥ ಸಂದರ್ಭದಲ್ಲೂ ಕೂಡ ನೀವು ಮಾಡಿ ಅಂತ ಸಿಕ್ಕಿತ್ತಲ್ಲ, ಅದು ನಮಗೊಂದು ಸೌಭಾಗ್ಯ. ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ. ಬೆಳೆದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಸ್ಥಾನಮಾನಗಳು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಂಥ ಹಿರಿತನದ ವ್ಯಕ್ತಿಗಳು ದೊಡ್ಡವರು ಯೋಚನೆ ಮಾಡ್ತಾರೆ ಯಾರಿಗೇನು ಕೊಟ್ಟರೆ ಒಳ್ಳೆಯದು ಅಂತ. ನನಗೇನೋ ತೊಂದರೆ ಆಯಿತು ಅನ್ನೋಂಥ ಒಂದೇ ಕಾರಣಕ್ಕೆ ಆ ಹಿರಿತನದ ತೀರ್ಮಾನ ತಗೊಳ್ತಾರಂಥ ವ್ಯಕ್ತಿಗಳ ಬಗ್ಗೆ ನಾನು ಹಗುರವಾಗಿ ನಾನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮನೆಯಲ್ಲಿ ನಾನು ಹೇಳಿದಲ್ಲ, ಮನೆಯಲ್ಲೆಲ್ಲ ಹಿರಿಯರು, ಒಂದು ತಂದೆ ತಾಯಿ ಇರ್ಬೋದು, ಪಕ್ಷದಲ್ಲಿರುವಂಥ ಹಿರಿಯರು, ಅವರು ತಗೊಳ್ಳೋಂಥ ತೀರ್ಮಾನ ನನಗಿಂತ ಅವ್ರು ಬುದ್ಧಿವಂತರು, ಒಳ್ಳೆ ತೀರ್ಮಾನವನ್ನು ಅವ್ರು ತಗೊಂಡಿರ್ತಾರೆ ಅಂತ ನಂಬಿಕೆಯಲ್ಲಿ ವೈಯಕ್ತಿಕ ಜೀವನದಲ್ಲೂ ನಡಿಬೇಕು, ಪಕ್ಷದ ರಾಜಕೀಯ ಚಟುವಟಿಕೆಗಳಲ್ಲೂ ನಡಿಬೇಕು.